ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ. ಯಾಕಂದ್ರೆ ಕಳೆದ ಬಾರಿ ಚಂದ್ರಯಾನ ಉಡಾವಣೆಯಾದಾಗ ಕೆಲವು ಮನೆ ಶಿಕ್ಷಣದಲ್ಲಿ ತಾಂತ್ರಿಕ ದೋಷದಿಂದ ವೈಫಲ್ಯವನ್ನು ಕಂಡಿತ್ತು. ಆದರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರಿಗೆ ಧೈರ್ಯ ತುಂಬಿ ಮತ್ತೊಮ್ಮೆ ಪ್ರೋತ್ಸಾಹ ನೀಡಿದರು. ಆ ನಿಟ್ಟಿನಲ್ಲಿ ಸತತ ಪ್ರಯತ್ನದಿಂದ ಇವತ್ತು ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3 ಇವತ್ತು ಯಶಸ್ವಿ ಉಡಾವಣೆಯಾಗಿದೆ. ಕಳೆದ 4 ದಿನಗಳ ಹಿಂದೆ ರಷ್ಯಾದ ದಕ್ಷಿಣ ಧ್ರುವದಿಂದ ಹೋದಂತ ಚಂದ್ರಯಾನ ವಿಫಲವಾಯಿತು. ಆದರೆ ಇವತ್ತು ಚಂದ್ರಯಾನ ಯಶಸ್ಸಾಗಿದೆ. ಯಶಸ್ಸಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ದೇಶಾಭಿಮಾನಿಗಳು ಹಾಗೂ ನರೇಂದ್ರ ಮೋದಿಜಿಯವರ ಈ ಒಂದು ಸಹಕಾರದಿಂದ ಹಾಗೂ ಎಲ್ಲ ವಿಜ್ಞಾನಿಗಳ ಸಹಕಾರದಿಂದ ಇವತ್ತು ಇಸ್ರೋ ಯಶಸ್ವಿಯಾಗಿದೆ. ದೇಶ ಇವತ್ತು ಪ್ರಪಂಚದಲ್ಲೇ ನಮ್ಮ ಭಾರತದ ಅನ್ನು ನೋಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆ ನೀಡಿದೆ. ಅದೇ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಹೇಳ್ತಿದ್ದ ವಿಶ್ವಗುರು ಇವತ್ತು ವಿಶ್ವಗುರು ಹೊರಟುವಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತ ತಪ್ಪಾಗಲಾರ. ಯಾಕಂದ್ರೆ ಇವತ್ತು ಇದೊಂದು ಸಾಮಾನ್ಯವಾದ ಕೆಲಸ ಅಲ್ಲ. ದಕ್ಷಿಣ ಧ್ರುವದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ಭಾರತದಿಂದ ಇವತ್ತು ಉಡಾವಣೆಯಾಗಿರುವ ಯಶಸ್ವಿಯಾಗಿರುವುದು ಇತಿಹಾಸದಲ್ಲಿ ಇದು ಇಸ್ರೋ ವಿಜ್ಞಾನಿಗಳಿರ್ಬೋದು. ಅದೇ ರೀತಿ ಆ ಸಂಸ್ಥೆ ಹಾಗೂ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವು ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ದೇಶಾಭಿಮಾನಿಗಳಿಂದ ಅನೇಕಲ್ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇವೆ. ಇಸ್ರೋ ವಿಜ್ಞಾನಿಗಳ ತಂಡ ಒಂದು ದಿನ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಿಹಿ ಊಟವನ್ನು ಇವತ್ತೇ ನೀಡ್ಬಿಟ್ಟಿದ್ದಾರೆ. ಏನಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪ್ರಪಂಚದಲ್ಲಿ ಯಾರೂ ಸಾಧನೆ ಮಾಡಬೇಕು ಆಗದೆ ಇರತಕ್ಕಂಥ ಜಾಗದಲ್ಲಿ ವಿಕ್ರಮ್ ಲ್ಯಾಂಡರ್ನ ಯಶಸ್ವಿಯಾಗಿ ಅಲ್ಲಿ ಲ್ಯಾಂಡ್ ಮಾಡಿ ಅದ್ರ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಉಪಯೋಗವನ್ನು ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಂದು ದಿನ ಮುಂಚಿತವಾಗಿ ಹೇಳಿದ್ದಾರೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ವಿಜ್ಞಾನಿಗಳ ತಂಡಕ್ಕೂ, ಇಸ್ರೋಗೂ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ನೇತೃತ್ವ ಮೋದಿ ಸರ್ಕಾರದ ನೇತೃತ್ವಕ್ಕೂ, ದೇಶದ ಪರವಾಗಿ, ಆನೇಕಲ್ ಜನತೆ ಪರವಾಗಿ, ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ವಿವಿಧ ಧನ್ಯವಾದಗಳನ್ನ ಹೇಳ್ತಾರೆ. ಹಬ್ಬ ಇದೆ ಇವತ್ತು. ಈ ಹಬ್ಬದ ವಾತಾವರಣದಲ್ಲಿ ನಾವು ಮೊದಲ ಅಧ್ಯಾಯವನ್ನು, ಹೊಸ ಚೈತನ್ಯವನ್ನು ಭಾರತ ದೇಶ ಕಂಡಿದೆ. 140 ಕೋಟಿ ಜನ ಗೌರವ ಪಡತಕ್ಕಂಥ ಕೆಲಸ ಇಸ್ರೋ ಕೆಲಸ ಮಾಡಿದೆ. ಇವತ್ತನೇ ದಿವಸ ನಾವು ಏನು ಚಂದ್ರಮಾನ 3 ಉಡಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಭಾರತ ದೇಶ ಯಶಸ್ವಿಯಾಗಿ ಹಿಡಿದಿದೆ. ಅದೇ ರೀತಿಯಲ್ಲಿ 250 - 50 ಇರತಕ್ಕಂಥ ಪ್ಲೇಸಲ್ಲಿ ನಮ್ಮ ವಿಕ್ರಮ್ ಲ್ಯಾಂಡರ್ ಅತಿ ಸುಲಭವಾಗಿ ಯಶಸ್ವಿಯಾಗಿ ಉಡಾವಣೆ ನಡೆಸಿದ್ದಾರೆ. ಇದರ ಗುರಿಯನ್ನು ಇವತ್ತನೇ ದಿವಸ ಇಸ್ರೋವನ್ನು ಇಸ್ರೋ ಗುರಿಯಾಗ ಸಂದರ್ಶನೇ ಇಲ್ಲ. ಮುಂದಿನ ದಾರಿ ನಮ್ಮದು ಸೂರ್ಯಮಂಡಲ ದಾರಿ ತೋರಿಸೋಕೆ ಅವಕಾಶಗಳಿದೆ. ಅದರಿಂದ ನಾವು ಇಸ್ರೋ ಇದ್ರಿಗೆ ಅನಂತ ಶತಕೋಟಿ ವಂದನವನ್ನು ಅರ್ಪಿಸ್ತಾ, ಅದೇ ರೀತಿ ಇದು ಪ್ರೋತ್ಸಾಹ ಕೊಟ್ಟ ನರೇಂದ್ರ ಮೋದಿ ಕೂಡ ನಮ್ಮ ಭಾರತೀಯ ಜನತಾ ಅಭಿನಂದನೆ ಸಲ್ಲಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಖುಷಿಯಾಗಿ ಅವರು ಅಭಿನಂದನೆ ಮಾಡಿದ್ರು ಅಂದ್ರೆ, ಈ ಒಂದು ಜಯ ಇಡೀ 140 ಕೋಟಿ ಜನಕ್ಕೆ ಸಲ್ಲಿಸಬೇಕಾಗಿರೋದು. ವಿಜ್ಞಾನಿಗಳು ಬಹಳ ಶತ ಪ್ರಯತ್ನ ಮಾಡಿದ್ದಾರೆ. 4ನೇ ವರ್ಷದಲ್ಲಿ ಹಿಂದುಗಡೆ ನಮ್ಮ ಚಂದ್ರಯಾನ 2 ಫೇಲ್ ಆಯಿತು. ಇವತ್ತಿನ 4 ವರ್ಷದಿಂದ ಸತತವಾಗಿ ವಿಜ್ಞಾನಿಗಳ ಪ್ರಯತ್ನದಿಂದ ಇವತ್ತು ದಿವಸ ಜಯಶಾಲಿಯಾಗಿದ್ದಾರೆ. 6:04 ಸರಿಯಾಗಿ ಆ ಲ್ಯಾಂಡರ್ ರೋವರ್ ಚಂದ್ರನ ಮೇಲೆ ಇಳಿದು ಇಡೀ ದೇಶದಾದ್ಯಂತ ಸಂಭ್ರಮ ಪಡುವಂತ ಏನು ಮಾಡಿದ್ದಾರೆ. ಇಡೀ ಅನೇಕರ ಜನತೆ, ಇಡೀ ಭಾರತೀಯ ಜನತಾ ಪಾರ್ಟಿ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ